ಆದರೆ ಬಿ ಜೆ ಪಿ ಸರ್ಕಾರದ ಆಡಳಿತಾವಧಿಯಲ್ಲಿ ಆರ್ ಎಸ್ ಎಸ್ ಮತ್ತು ಅದರ ಅಂಗಸಂಸ್ಥೆಗಳಿಗೆ ನೂರಾರು ಎಕರೆ ಭೂಮಿಯನ್ನು ರಾಜ್ಯ ಬಿಜೆಪಿ ಸರ್ಕಾರ ಹಂಚಿಕೆ ಮಾಡಿತ್ತು ಈಗ ಕಾಂಗ್ರೆಸ್ ಸರ್ಕಾರ ಆರ್ ಎಸ್ ಎಸ್ ಮತ್ತು ಆರ್ ಎಸ್ ಎಸ್ನ ಕೆಲವೊಂದಿಷ್ಟು ಅಂಗಸಂಸ್ಥೆಗಳಿಗೆ ಏನು ಬಿಜೆಪಿ ಸರ್ಕಾರ ಕೊಟ್ಟಿತ್ತು ಅನ್ನೋ ಒಂದು ಲೆಕ್ಕಾಚಾರಿತ ಭೂಮಿಯನ್ನು ಅದನ್ನು ವಾಪಸ್ ಪಡೆಯಬಹುದು ಅನ್ನೋ ಒಂದು ಚರ್ಚೆ ಆಗ್ತಾ ಇದೆ ಯಾಕೆ ಮಾತನ್ನು ಹೇಳ್ತಿದ್ದೀವಿ ಅಂದ್ರೆ ಅದಕ್ಕೆ ಕಾರಣ ಆಗಿದ್ದು ದಿನೇಶ್ ಗುಂಡೂರಾವ್ ಅವರ ಮಾತುಗಳು ಈ ಅಂದರೆ ಭೂಮಿಯನ್ನು ಕೊಟ್ಟಿದ್ದಾರೆ ಆರ್ ಎಸ್ ಎಸ್ ಮತ್ತು ಆ ಭೂಮಿಯನ್ನು ವಾಪಸ್ ಪಡೆಯೋ ವಿಚಾರವಾಗಿ ಚರ್ಚೆ ನಡೆಸ್ತೀವಿ ಅಂತ ಕುಟುಂಬ ಕಲ್ಯಾಣಗಳ ಮತ್ತು ಆರೋಗ್ಯ ಸಚಿವ ದಿನೇಶ್ ಗುಂಡೂರಾವ್ ಹೇಳಿದ್ದಾರೆ ಈಗಾಗಲೇ ಬಿ ಜೆ ಪಿ ಅವಧಿಯಲ್ಲಿ ನೀಡಿದ ಕೆಲವೊಂದಿಷ್ಟು ಟೆಂಡರ್ಗಳನ್ನು ರದ್ದುಗೊಳಿಸಲಾಗಿದೆ ಜೊತೆಗೆ ಪರಿಶೀಲನೆ ಕೂಡ ಆಗ್ತಾ ಇದೆ ಕೆಲವೊಂದಿಷ್ಟು ಟೆಂಡರ್ಗಳ ವಿಚಾರವಾಗಿ ಹೀಗಾಗಿ ರಾಜ್ಯದಲ್ಲಿ ನೂರಾರು ಎಕರೆ ಸರ್ಕಾರಿ ಭೂಮಿಯನ್ನು ಆರ್ ಎಸ್ ಎಸ್ ಮತ್ತು ಸಂಘ ಸಂಸ್ಥೆಗಳಿಗೆ ಅದರ ಅಂಗಸಂಸ್ಥೆಗಳಿಗೆ ನೀಡಲಾಗಿದೆ ಈ ಭೂಮಿಯನ್ನು ಕೊಡುವ ಮುಖಾಂತರ ಕೆಲವೊಂದಿಷ್ಟು ಜಮೀನನ್ನು ಅತಿಕ್ರಮಣ ಮಾಡಲಾಗಿದೆ ಅನ್ನೋ ಒಂದು ಆರೋಪ ಕೂಡ ಇದೆ ಹೀಗಾಗಿ ಈ ಸಂಸ್ಥೆಗಳಿಗೆ ಸಂಬಂಧಪಟ್ಟಂಥ ಭೂಮಿ ಅವುಗಳ ವಿಚಾರಧಾರೆಯನ್ನು ಬೆಳೆಸುವ ಸಹಾಯ ಮಾಡುವ ಉದ್ದೇಶದಿಂದ ಭೂಮಿಯನ್ನು ಹಂಚಿಕೆ ಮಾಡಲಾಗಿದೆ ಅನ್ನೋದು ಈ ಹಿಂದೆ ಹೇಳಲಾಗಿತ್ತು ಈ ಭೂಮಿ ಹಂಚಿಕೆ ಮಾಡಬಾರ್ದು ಎಲ್ಲವನ್ನು ಜನರಿಗೆ ತಿಳಿಸಬೇಕು ಯಾಕೆ ಕೊಟ್ಟಿದ್ದೀವಿ ಹೇಗೆ ಕೊಟ್ಟಿದ್ದೀವಿ ಅನ್ನೋದನ್ನ ಯಾವುದನ್ನು ಗುಟ್ಟಾಗಿ ಇಡಬಾರ್ದು ಅನ್ನೋದು ನಮ್ಮ ಅಭಿಪ್ರಾಯ ಹೀಗಾಗಿ ಜನರಿಗೆ ತಿಳಿಸ್ಬೇಕು ಎಷ್ಟು ಭೂಮಿ ಹೋಗಿದೆ ಯಾವ ಸಂಸ್ಥೆಗೆ ಭೂಮಿ ಹೋಗಿದೆ ಎಲ್ಲವನ್ನು ಕೂಡ ನೇರವಾಗಿ ಹೇಳ್ತೀವಿ ತಿಳಿಸ್ತೀವಿ ಅದರ ಬಗ್ಗೆ ಪರಿಶೀಲನೆ ಮಾಡ್ತೀವಿ ಅಂತ ದಿನೇಶ್ ಗುಂಡೂರಾವ್ ಹೇಳಿದ್ದಾರೆ ಅದರ ಜೊತೆಗೆ ಈಗಾಗಲೇ ಕೆಲವೊಂದಿಷ್ಟು ಮಠಗಳಿಗೆ ಕೊಟ್ಟಂಥ ಹಣವನ್ನು ವಾಪಸ್ ಪಡೆಯಲಾಗಿತ್ತು ಸಿದ್ದರಾಮಯ್ಯ ಸರ್ಕಾರ ಹಾಗಾಗಿ ಆರ್ ಎಸ್ ಎಸ್ ಮತ್ತು ಆರ್ ಎಸ್ ಎಸ್ನ ಸಂಸ್ಥೆಗಳಿಗೆ ಕೊಟ್ಟಿರ್ತಕ್ಕಂಥ ಭೂಮಿಯನ್ನು ವಾಪಸ್ ಪಡಿಬಹುದು ಸಿದ್ದರಾಮಯ್ಯ ಸರ್ಕಾರ ಅನ್ನೋ ಚರ್ಚೆ ಇದೆ ಯಾಕಂದರೆ ಸಿದ್ದರಾಮಯ್ಯನವರು ಪ್ರಬಲವಾಗಿ ಆರ್ ಎಸ್ ಎಸ್ನ ಕಟುವಾಗಿ ಟೀಕೆ ಮಾಡ್ತಾಯಿದ್ರು ನೋ ಡೌಟ್ ರಾಹುಲ್ ಗಾಂಧಿ ಹೇಗೆ ಆರ್ ಎಸ್ ಎಸ್ನ ವಿರೋಧವಾಗಿ ವಿರೋಧಿಯಾಗಿ ಟೀಕೆ ಮಾಡ್ತಾಯಿದ್ರು ಸಿದ್ದರಾಮಯ್ಯ ಅಷ್ಟೇ ಕಟುವಾಗಿ ಆರ್ ಎಸ್ ಎಸ್ನ ಟೀಕೆ ಮಾಡ್ತಾಯಿದ್ರು ಹೀಗಾಗಿ ಆರ್ ಎಸ್ ಯಾಕೆ ಕೊಡಬೇಕು ಭೂಮಿ ಸರ್ಕಾರಿ ಭೂಮಿಯನ್ನು ಆರ್ ಎಸ್ ಎಸ್ಗೆ ಯಾಕೆ ಕೊಡಬೇಕು ಅನ್ನೋ ಲೆಕ್ಕಾಚಾರದಲ್ಲಿ ಈಗ ಅವರು ಭೂಮಿಯನ್ನು ವಾಪಸ್ ಪಡಿಬಹುದು ಅನ್ನೋ ಒಂದು ಚರ್ಚೆ ಆಗ್ತಿದೆ ನೋಡೋಣ ದಿನೇಶ್ ಗುಂಡ್ರವರ ಮಾತುಗಳನ್ನು ಹೇಗೆ ಸಿ ಎಷ್ಟು ಗಂಭೀರವಾಗಿ ಪರಿಗಣಿಸಬೇಕು ರಾಜ್ಯ ಸರ್ಕಾರ ಮತ್ತು ಸಿ ಎಂ ಸಿದ್ದರಾಮಯ್ಯನವರು ಅದನ್ನು ಜಾರಿ ಮಾಡ್ತಾರೆ ವೆಯ್ಟ್ ಮಾಡೋಣ ಇನ್ನು